ಎಲ್ಲರಿಗೂ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಶ್ರೀ ಪರಮಾನಂದ ಮಳೆ ಮಲ್ಲಪ್ಪ ಒಡೆಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಬಿಜಾಪುರ ಜಿಲ್ಲಾ, ಬಿಜಾಪುರ ತಾಲೂಕು, ಮಮ್ಮೆಟ್ಟಗುಡ್ಡ ಅಮೋಘಸಿದ್ಧ ನಾಡಗೌಡ ಅಮೋಘಸಿದ್ಧನ ಮಗನಾದ ಮಾಸಿದ್ದೇಶ್ವರ ಮತ್ತು ಅವನ ಮಗನಾದ ಪರಮಾನಂದರಿವು ಪರಮಾನಂದ ಇಲ್ಲಿ ಭಕ್ತರನ್ನ ಉದ್ಧಾರ ಮಾಡಕ್ಕೆ ಹಂಗ ನಮ್ಮ ಮುಧೋಳ ತಾಲೂಕಿಗೆ ಬಂದ್ರಿ. ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿಗೆ ಗ್ರಾಮಕ್ಕೆ ಬಂದ ಬೆಳಗಲಿಗೆ ಬಂದ್ರಿ. ಬೆಳಗಲಿಯಾಗ ಒಂದು ಕೆಲವು ಪವಾಡ ಮಾಡಿದ್ರಿ. ಅಲ್ಲಿ ಬೆಳಗಲಿಯಾಗ ಗುಡ್ಡದಾಗ ಪವಾಡ ಮಾಡ್ಬೇಕಾರ ಕಾರಣ್ರಿ ಅಲ್ಲಿ ಆದಿನಾಡದಿಂದ ಬಂದಿದ್ರಿ. ಅಲ್ಲೇ ಒಬ್ಬ ಕೊರವಂಜಿ ಅಣ್ಣಗೆ ಆರತಿ ಮಾಡ್ತ ಅಂತೇಳಿ ಆರತಿ ತಗೊಂಡ್ ಹೋಗು ಟೈಮ್ದಾಗ ಚೋಳ ರಾಜ ದೊಡ್ಡ ಗೌಡ್ರಿ ಅವ ನಾ ಆರತಿ ತಗೊಂಡ್ ಹೋಗೋತ್ನಾಗ ಅಲ್ಲಿ ಸೇವಕರು ತರಿಬಿರ ಹಾಕಿನ ಕೊಂತ ತಂಗಿನ್ರಿ ಕೊರವಂಜಿನ ತರಿಬಿದ ಟೈಮ್ದಾಗ ಆಕಿ ಯಾಕೆ ಎಲ್ಲಿ ಹೊಂಟದಿ ಅಂತ ಕೇಳ್ತಾರ್ರಿ. ಅವ್ರು ಕೇಳಂತ್ಲಿ ನಾ ಇಲ್ಲ ಆದಿನಾಡದಿಂದ ನಮ್ಮ ಅಣ್ಣ ಬಂದಾನು, ಅಣ್ಣಗೆ ಆರತಿ ಮಾಡಕ್ ಹೊಕ್ಕನತ್ತ ತಂಗಿ ಹೇಳ್ತಾಳ. ಏ ನನಕಿಂತ ಹೆಚ್ಚಿನ ಯಾವ್ದಾನ ನಿಮ್ಮ ಗೌಡ್ ಕೇಳ್ತಾನ್ರಿ ಯಾವ ಸೋಳರಾಜ ಕೇಳ ನಿನಕಿಂತ ಹೆಚ್ಚಿನ ಯಾವ್ದಾನ ನಮ್ಮ ಅಣ್ಣತ್ತ ಆಕಿ ಹೇಳ್ತಾಳ ಕೊರವಂಜಿ. ಹೇಳಂತ್ಲಿ ನಿಮ್ಮ ಅಣ್ಣ ನಾ ಬೀಡಿದ್ದ ಕೊಡ್ತಾನತ್ತ ಅತ್ತಾಳಕ್ಕಿ ಇವ್ ಸೋಳರಾಜ ನೀ ಬೀಡಿದ್ದಷ್ಟ ಲೋ ಏನ್ ಬೀಡ್ತಿಗೆ ಬೇಡಗೌಡ ಎಲ್ಲ ಕೊಡ್ತಾನ ನಮ್ಮ ಅಣ್ಣ ಅತ್ತಾಳಕ್ಕಿ. ಅಣ್ಣ ಅಂತಲಿ ನನಗ ಬಂಗಾರ ಮಳಿ ಬೇಕತ್ತ ನಾವು ಬಂಗಾರ ಮಳಿ ಬೇಕನ್ನ ಅಂತಲಿ ಅಣ್ಣಗ ಆರತಿ ತಗೊಂಡು ಹೋಗಿ ಆತ್ ಕೊಡ್ತಾನಂತೇಳಿ ಮಾತು ಕೊಟ್ಟು ಹೊಕ್ಕಾಳು. ಹೋಗಿ ಅವ ಗುಡ್ದಾಗ ಮುತ್ತಾಕ ಕೂತಿರ್ತಾನ್ರಿ. ಅವಾಗ ಆರತಿ ಬೆಳಗ್ತಾಳು. ಬೆಳಿಗ್ಗೆ ಊಟಕ್ಕೆ ಕುಂಡ್ರನ ಆತಾಳ. ಇವಾಗ ಮೌನದಾಗ ಅವ ಏನು ಮಾಡ್ಯಾನ ಅನ್ನೋದು ಆಕಿದ ಎಲ್ಲ ಗೊತ್ತಾಗಿರ್ತೈತಿ ಮಿತ್ಯಾಗ ಪರಮಾನಂದಗ. ಗೊತ್ತಾಗ ಅಂತಲಿ ಯಾಕೆ ವಾ ತಂಗಿ ಯಾಕೆ ಗಪ್ ಕೂತದಿ ಊಟ ಮಾಡ್ಲಾ ಇಲ್ಲ ನಾ ನೀ ಊಟ ಮಾಡು ಆಮೇಲೆ ನಾ ಮಾಡ್ತಾನ ತಾಳಕ್ಕೆ. ಇಲ್ಲ ತಂಗಿ ಯಾಕೆ ನೀ ಹಿಂಗೆ ಕೂತದಿ ನನಗೆ ಗೊತ್ತೈತಿ ಏನಾಗೈತಿ ಅದನ್ನ ಹೇಳತ್ತಾನ್ರಿ. ಈ ಬ್ಯಾಡಣ್ಣ ಅದೇನಿಲ್ಲ ನೀ ಊಟ ಮಾಡು ನಾ ಊಟ ಮಾಡ್ತಾನ ತಾಳ. ಇಲ್ಲ ತಂಗಿ ನೀ ಹೇಳಣ್ಣ ಅಂತಲಿ ಯಾಕೆ ಹೇಳಬೇಕಾದ ಪ್ರಸಂಗ ಬಂದಾಗ ಹಿಂಗೆ ಆದಿನಾಡದಿಂದ ನಮ್ಮ ಅಣ್ಣ ಬಂದಾನು ಅನ್ನಗ ಆರತಿ ತೊಗೊಂಡು ಹೊಕ್ಕನತ್ತ ನಾ ಅಣ್ಣಿ ಇಲ್ಲ ನನಕಿಂತ ಹೆಚ್ಚಿನವ ಅದಾನಿ ಅತ್ತೆ ಕೇಳಿದ ಅವ್ರು ಚೋಳರಾಜ ನಾ ನಿನಕಿಂತ ಹೆಚ್ಚಿನ ಯಾವ್ದಾನೆ ಹೇಳಿ ಬಂದ ನಾ ತಾಡ್ರಿಕೆ ಅನ್ನ ಅಂತಲಿ ಅದಕ್ಕೆ ನಾ ಬಂಗಾರ ಮಳಿ ಕೇಳಿದ ಚೋಳರಾಜ ಯಾಕೆ ತಂಗಿ ನೀ ವಿಚಾರ ಮಾಡ್ತಿ ಮೂರು ದಿವಸ ಅನ್ಬೇಡ 3 ತಾಸು ಅನ್ಬೇಡ ನಾ ಮಳಿ ಕೊಡ್ತಾನ ಹೋಗಿ ಹೇಳತ್ ಹೇಳಿಬಿಡ್ತಾನ್ರಿ. ಅದಕ್ಕೆ ಅನ್ನಗ ಆರತಿ ಮಾಡಿ ಇಬ್ರು ಕೂಡ ಊಟ ಮಾಡಿ ಬರ್ತಾಡ್ರಿಕೆ. ಮತ್ತೆ ಬೆಳಗ್ಲಾಗ ಬಂದಾಗ ಏ ರಾಜ ನಮ್ಮ ಅಣ್ಣ ಮೂರು ದಿವಸದಾಗ ಬಂಗಾರ ಮಳಿ ಕೊಡ್ತಾನು ಅನ್ನ ಅಂತಲಿ 3 ದಿವಸದಾಗ ಅವ ಕೇಳಿ 3 ದಿವಸದಾಗ ಬಂಗಾರ ಮಳಿ ಆತ್ರಿ. ಇಲ್ಲಿ ಬೆಳಗ್ಲಾಗ ಆಗೈತ್ರಿ. ಇನ್ನು ಆದ್ರೂ ಅಲ್ಲಿ ಇನ್ನೂ ಘಟನೆ ಅದಾವ್ರಿ. ಬಂಗಾರ ಮಳೆ ಆತ್ರಿ ಅದು ಹೊನ್ನ ಬೆಳಗ್ಲಿರಿ. ಹೊನ್ನ ಬೆಳಗ್ಲಿ ಹೋಗಿ ಈಗ ರನ್ನ ಬೆಳಗ್ಲಿ ಆಗೈತಿ. ರನ್ನ ಬೆಳಗ್ಲಿ ಈಗ ಆಗೈತ್ರಿ. ಮೊದಲು ಹೊನ್ನ ಬೆಳಗ್ಲಿ ಅದ ಹೊನ್ನ ಹೋಗಿ ಈಗ ರನ್ನ ಕವಿ ಬಂದ ರನ್ನ ಮಾಡಿದ್ರಿ. ಅದಕ್ಕ ಈಗ ಏನಾತಪ್ಪ ಅಂದ್ರ ಬಂಗಾರ ಮಳೆ ಕೊಟ್ರಿ ಅವನ ಅಲ್ಲಿ 1000 ಗಂಟ್ಲೆ ಆಳ ರಾಜನಲ್ಲಿ ದುಡಿಯಾಕ ಬರುವ ಆಳುಗಳು ಬಂಗಾರ ಸಿಕ್ತಂದ್ರ ಅವನಲ್ಲಿ ಯಾಕೆ ನಾವು ದುಡಿಯಾಕ ಹೋಗೋನು ನಮ್ಮ ಮನ್ಯಾಗ ತುಂಬ್ಕೊಂಡ್ ಚೀಲ್ ಗಂಟ್ಲೆ ನಿಂಟ್ಲಾ ಬಡ್ಕೊಂತ ಕೂತ್ರು ಗೌಡನ ಮನ್ಯಾಗ ಆಳುಗಳು ಹೋಗ್ಲಿಲ್ಲ. ಹೋಗ್ಲಿಕ್ಕಾಗಿ ಆಕೆ ಎಲ್ಲ ಅವ್ರು ಆನೆ ಒಂಟಿ ಅವನ ದನಗಳು ಎಲ್ಲ ಕಸ ಮಸರಿ ಎಲ್ಲ ಮನೆ ತುಂಬ ತಿಪ್ಪಿ ಹೆಚ್ಚಾತು. ಗೌಡಗ್ ತಾಪ್ ಹೆಚ್ಚಾಗಿ ಮತ್ತ ಕೊರವಂಜಿನ ಕರೆಸ್ತಾನ. ಇಲ್ವಾ ನಿಮ್ಮ ಮಣ್ಣು ಭಾಳ ದೊಡ್ಡವದಾನು ನನಗೆ ನನ್ನ ಆಳುಗಳು ನನ್ನ ಮನೆಗೆ ಕಸ ಹೊಡ್ಯಾಕೆ ಬರುವಾರು ನಮ್ಮ ಮತ್ತೇನು ಮಾಡ್ಬೇಕು ಗೌಡ ಅಂತ ಕೇಳ್ತಾಳ್ರಿ. ಇಲ್ಲ ನನಗೆ ಭಾಳ ಸೊಕ್ಕ ನಡೆದೈತಿ ಇಲ್ಲಿ ಊರಾಗ ನನಗೆ ಬೆಂಕಿ ಮಳಿನ ಕೊಡ್ಬೇಕು ನಿಮ್ಮ ಅಣ್ಣ ತಗೊಂಡು ಅಣ್ಣ ಅಂತಲಿ ನಮ್ಮ ಅಣ್ಣಂತಿಲಿ ಹೋಗಿ ಬರ್ತಾನೆ ಅಂತೇಳಿ ಮತ್ತೆ ಅಣ್ಣಂತಿಲಿ ಹೊಕ್ಕಾಡ್ರಿಕೆ. ಇಲ್ಲ ನಾ ಹಿಂಗೆ ಗೌಡ ಬೆಂಕಿ ಮಳಿ ಕೇಳಾಕ್ತಾನು ಯಾಕೆ ತಂಗಿ ಅದನ್ನು ಆಕೈತಿ ಅಂತ ಹೇಳಿಬಿಡ್ತಾನ್ರಿ ಅವ್ನು. ಬೆಳಗ್ಲಿ ಊರಾಗ ಬೆಂಕಿ ಮಳಿನೂ ಆತ್ರಿ. ಬೆಂಕಿ ಮಳಿ ಆಗಿ ಎಲ್ಲ ಸೀದಾಗಿ ಹೋತು ನಾಶ ಆತ್ರಿ. ನಾಶ ಆಗ ನಾ ಕೆಲವು ಒಂದ ಹೋತ್ ನಾಶಿ ಕೆಲವು ಉಳ್ದ ಈಗ ಮತ್ತೂರ ಇದಾಗೈತ್ರಿ. ಬೆಂಕಿ ಮಳಿ ಮಣ್ಣಿನ ಮಳಿ ಕೊಟ್ಟಾನ್ರಿ ಆಗೈತ್ರಿ. ಆ ಕಾಲದಾಗ ಆಗೈತ್ರಿ. ಬೆಂಕಿ ಮಳಿನೂ ಆತು ಮಣ್ಣಿನ ಮಳಿನೂ ಆತು ಬಂಗಾರ ಮಳಿನೂ ಆತ್ರಿ. ಆಮೇಲೆ ಹಿಕ್ಕಟ್ಟ ಅವ್ನು ಗುಡ್ಡದಾಗ ಇರ್ತಾನ್ರಿ. ಎಲ್ಲ ಊರನ್ನ ಇದಾತು ಅತಿಂದ ಎಲ್ಲ ಸಂಪಾತ್ರಿ. ಸಂಪಾಗಿ ಮತ್ತ ಅಲ್ಲಿಂದ ಇಲ್ಲಿ ನಮ್ಮ ಮುಗಳಕೋಡ ಗ್ರಾಮದಾಗ ಗುಂಡ ಅಂತೇಳಿ ಒಂದು ಗುಂಡ ಐತ್ರಿ. ಅಲ್ಲಿ ಒಂದು ಮೂರ್ ದೇವ್ರ ಕೂಡಿ ಒಂದು ಸ್ಥಾನ ಮಾಡಿರ್ತಾರ್ರಿ. 3 ಮಂದಿ ಅಲ್ಲಿ ಕೂತ ಒಂದು 3 ದಿವಸ ಸ್ಥಾನ ಇದನ್ನ ಅಲ್ಲಂಪರ್ಬುರಿ ಸೈಸಾಬ ಇವ ಮಳಿ ಮಲ್ಲಾಪುಡಿಯ ಕೂತಿರ್ತಾರೋ ಆ ಊರ ಇದಾಗಿ ಒಂದು ಇದನ್ನ ಮಾಡ್ಕೊಂಡ ಒಂದೊಂದು ಜಾಗ ಬಿಟ್ಟು ಮತ್ತೆ ಹೋಗ್ಬೇಕಾಕೈತ್ರಿ. ಇವ್ರ ಪರ್ಬು ಸ್ವಾಮಿ ಚಿಮ್ಮಡ್ಕು ಹೋದ, ಸೈಸಾಬ್ ಮುದೋಳಕ್ಕೂ ಹೋದ, ಪರಮಾನಂದ ಇವ್ ಮಳಿ ಮಲ್ಲಪ್ಪ ಇಲ್ಲಿ ಬರ್ಬೇಕಾತ್ರಿ. ನಾವಿಲ್ಲಿ ಹೋಗುತ್ತಾ ಅಂದಾಗ ನಾವು ಮೂರು ಮಂದಿ ಇಲ್ಲಿ ಕೂತಿದ್ವಿ ಅಂದ್ರೆ ಇಲ್ಲೊಂದು ನಾವು ಪಾಡ ಮಾಡಿ ಹೋಗ್ಬೇಕಲ್ಲ ಅಂತೇಳಿ ಇವು ಮಳಿ ಮಲ್ಲಾಪ್ ತಗೊಂಡ ಒಂದು ಬೆತ್ತ ಹಚ್ಚಿಸ್ತಾನ್ರಿ. ಇಲ್ಲಿ ಬೆತ್ತ ಹಚ್ಚಿದಂದ್ರೆ ಅಲ್ಲಿ ನೀರ ಬಂದು ಬಿಡ್ತೈತಿ, ನೀರು ಬರ್ತೈತಿ. ಅದಕ್ಕೆ ಮೂರು ಮಂದಿ ಕೂಡಿ ಮಂತ್ರ ಹಾಕಿ ಇಲ್ಲಿ ಯಾವ್ದಾರ ರೋಗ ರುಜಿ ಬಂದ್ರೆ ಐಚರಿಗೆ ನೀರು ಹಾಕಿರ ಅವ್ರದ ಈ ಬೆಕ್ಕಾದಂಥ ರೋಗಿದ್ರು ಈ 5 ವಾರ ಬಂದು ಜಳಕ ಮಾಡಿದ್ರೆ ಎಲ್ಲ ಅವ್ರ ಜಲಂ ಪಾವತ್ರ ಕಲಿ ಈಗ ಇನ್ನೂ ನೇಮ್ ಐತ್ರಿ. ಇನ್ನೂ ಘಟನೆಯಲ್ಲಿ ಯಾವ ನರಿಲೆ ಆಗಲಿ ಯಾವ ಆಗಲಿ ಬಂಗ್ ಹತ್ಲಿ ಅವು ಅಲ್ಲಿ ಹೋಗಿ 5 ವಾರ ಜಳಕ ಭಕ್ತಿಲಿಂದ ಹೋಗಿ ಜಳಕ ಮಾಡಿ ಬಂದ್ರ ಇನ್ನೂ ಆದ್ರೂ ದವಾಖಾನಿಗೆ ಹೋಗ್ಲಾರ ಜಡ್ ಅಲ್ಲಿ ಕಡಿಮೆ ಆಕತಿ. ಹಾ, ಈಗ ಅಲ್ಲಿ ಪವಾಡ ಆತ್ರಿ. ಇನ್ನು 3 ಮಂದಿ ಕೂಡಿ ಮಂತ್ರ ಹಾಕಿದ್ದು ಬಾಯಿ ಐತ್ರಿ. ಅದಕ್ಕ ಬಾಯಿ ಒಳಗ ಎಲ್ಲಾ ಬ್ಯಾರೆ ಎಲ್ಲೆಲ್ಲೋ ಊರ್ ಭಕ್ತರು ಬರ್ತಾರ ಸುತ್ತಮುತ್ತ. ಎಲ್ಲಿ ಬಿಜಾಪುರ ಆಯ್ತಾಗ ಮಹಾರಾಷ್ಟ್ರದಿಂದ ಸೊಲ್ಲಾಪುರ ಸಾಂಗ್ಲಿ ಮಂದಿ ಎಲ್ಲಾ ಅಲ್ಲಿ ಬಂದ ಜಳಕ ಮಾಡಿ ಹೋಗೈತಿ. ಇನ್ನೂ ಅಂತ ಯಾವ್ದಾರ ಭಕ್ತರು ಅಂತ ರೋಗ ನರಿಲಿ ಭಂಗ ಮತ್ತ ಏನೋ ಒಂದು ಅವ್ರ ತ್ರಾಸ ದವಾಖಾನಿಗೆ ಕಡಿಮೆ ಆಗ್ಲಾರ್ದಂತ ಅಲ್ಲಿ 5 ವಾರ ಬಂದು ನೀವು ಜಳಕ ಮಾಡಿ ಹೋದ್ರಂದ್ರ ಒಟ್ಟ ಎಲ್ಲ ಕಡಿಮೆ ಆಕೈತ್ರಿ. ಹಾ, ಅಲ್ಲಿ ಎಲ್ಲ ಇದು ಪವಾಡ ಆಗೈತಿ. ಇನ್ನು ಯಾರೋ ಅಂತ ಪಾಪ ಭಕ್ತರು ಬಡವ್ರು ಇರ್ಲಿ ಯಾರೋ ಇರ್ಲಿ ಅಂತ ಭಕ್ತರು ಇನ್ನೂರು ಊರವ್ರು ಬಂದು ಅಲ್ಲಿ ನೀವು ಮಾಡಿ ಭಕ್ತಿಲಿಂದ ಬಂದು ಅಲ್ಲಿ ನಮಸ್ಕಾರ ಮಾಡಿ 5 ವಾರ ಜಳಕ ಮಾಡಿ ಹೋದ್ರೆ ಅಂದ್ರೆ ಅವ್ರ ಜಡ್ಡನ ನಿವಾರಣೆ ಆತ್ರಿ. ಅಲ್ಲಿಂದ ಇನ್ನು ಮತ್ತೆ ನಮ್ಮ ಮುಗಳಕೋಡ ಊರಾಗ ಒಂದು ಪವಾಡ ಆಗೈತ್ರಿ. ಅದ ಮುಗಳಕೋಡ ಊರಾಗ್ರಿ ಮಳಿ ಮಲ್ಲಪ್ಪ ರೀ ಮೊದಲ ಬಂದ ಟೈಮ್ದಾಗ ಮಳಿ ಮಲ್ಲಪ್ಪ ಹೋಗಿ ಪರಮಾನಂದತ ಆದ್ರಿ. ಪರಮಾನಂದತ್ ಯಾಕೆ ಆದಪ್ಪ ಅಂದ್ರ ಇಲ್ಲಿ ಊರ ಬರಗಾಲ ಬಿದ್ದಿರ್ತೈತಿ. ಬರಗಾಲ ಇತ್ತು. ಬರಗಾಲ ಇದ್ದ ಟೈಮ್ದಾಗ ಕುಲಕರ್ಣಿ ಈ ರೈತರು ಪಡ್ಡು ತುಂಬ್ತಾರಲ್ಲ ಅದನ್ನ ಯಾವ ರೈತರ ಕಡೆನೂ ತುಂಬಿಸ್ಲಿಲ್ಲ. ಇದನ್ನ ನಾವು ಬರಗಾಲ ಬಿದ್ದೈತೆ ಅಂತೇಳಿ ನೀರ್ಪಾಳೆ ತುಂಬಲಿಲ್ಲ. ತುಂಬಲ್ದಕ್ಕಾಗಿ ಅವಾಗ ರಾಜ ಕೇಳ್ತಾನ ಮೊದಲು ರಾಜ, ಯಾಕೋ ಕುಲಕರ್ಣಿ ನಿನ್ನ ಊರದು ನಮ್ಮಲ್ಲಿ ಯಾವುದೂ ಆದಾಯ ಬರ್ಲಿಲ್ಲ ಇಲ್ಲಪ್ಪ ಆತಿಂದ ಇಲ್ಲಪ್ಪ ಅಂತೇಳಿ ನಾನು ಸ್ವಾರ್ಥಕ್ಕೆ ಹಾಕೊಂಡಿಲ್ಲ, ನೀನ ಹೆಂಗ್ ಮಾಡ್ತಿ ಮಾಡಪ್ಪ ಅಂತೇಳಿ ಈ ಮಳಿ ಮಲ್ಲಪ್ಪನ ಮೇಲೆ ಭಾರ ಹಾಕಿಟ್ಟಿರ್ತಾನ. ಇಟ್ರು ಆದ್ರೂ ಮೊದಲ ರಾಜಯ್ಯ ಇಲ್ಲಿ ಕಳಿಸ್ತಾನ್ರಿ ಪೊಲೀಸರನ್ನ. ಅವಾಗಿನ ಟೈಮ್ದಾಗ ಕಳಿಸಿದ ಟೈಮ್ದಾಗ ಇವನು ಅವಾಗ ಏನಿದ್ರು ಜೈಲ್ ಇದ್ದಿದ್ದಿಲ್ರಿ. ಅವಾಗ ಗಲ್ ಶಿಕ್ಷಣ ಮಾಡ್ತಿದ್ರು. ಅವಾಗ ಈ ಕುಲಕರ್ಣಿಗೆ ಗಲ್ ಆಗೋ ಟೈಮ್ದಾಗ ಪೊಲೀಸರು ಬರಾನ ಇಲ್ಲ ನಮ್ಮ ಅಪ್ಪನ ಅಂತೇಳಿ ಹೋಗಿ ನಾವು ಒಂದು ಪ್ರಸಾದ ತೊಗೊಂಡ್ ಬರ್ತಾನ ಅಂತೇಳಿ ಪೊಲೀಸರನ್ನ ಅವ್ರ ಮನೆಯಲ್ಲಿ ಕುಂಡಿಸಿ ಇಲ್ಲಿ ಮುತ್ತಾಗ ಬಂದು ಬೀಳ್ಕೊತಾನ. ಯಪ್ಪ ನಾ ಏನು ಇದನ್ನ ಯಾರ ರೈತರದು ಬರಗಾಲ ಬಿದ್ದೈತಿ, ಯಾರ ರೈತರದು ನೀರ್ಪಾಳೆ ಬ್ರಾಡ ಯಾವುದೂ ನಾ ತುಂಬ್ಕೊಂಡಿಲ್ಲ, ನಾನು ಸ್ವಾರ್ಥಕ್ಕೆ ನಾ ಹಾಕೊಂಡಿಲ್ಲ, ಅವ್ರ ಪರಿಸ್ಥಿತಿ ನೋಡ್ಲಾರ್ಕ ನಾ ಹಿಂಗಾಗೈತಿ, ನನಗೆ ಈ ಗಲ್ ಶಿಕ್ಷೆ ಐತಿ, ಇದರ ನನ್ನ ನೀದ್ರಾಗ ಹೆಂಗೆ ಪಾರು ಮಾಡ್ತಿ ಮಾಡಪ್ಪ ಯಪ್ಪ ಅಂದ ಅವ್ನಿಗೆ ಬೇಡ್ಕೊಂಡ ಅವ ಅಲ್ಲಿ ಹೊಕ್ಕನು ಪೊಲೀಸರ ತೇಲಿ. ಪೊಲೀಸರು ಇವ್ನ ಕರ್ಕೊಂಡ್ ರಾಜನ ಕಡೆ ಹೋಗ್ಕಾರ. ಆ ಟೈಮ್ದಾಗ ಇವ್ ಪೊಲೀಸರು ಅಲ್ಲಿ ಹೋಗ್ಬಿಡ್ದ. ಇವ್ ಮಳಿ ಮಲ್ಲಪ್ಪ ಹೋಗಿ ಏನ್ ಮಾಡ್ತಾನಂದ್ರ ಮೊದಲ ರಾಜಾಗ ಅದೇನು ಸಾಲ ಐತ್ಲ ಅದನ್ನೆಲ್ಲಾ ತುಂಬಿ ರಸೀಟ್ ತಗೊಂಡ್ ಬಂದಿರ್ತಾನ ಇವ ರಾಜ ಅಂತೇಳಿ ಹೋಗಿ. ಆವಾಗ ರಾಜ ಅಂತೇಳಿ ಇವನ ಕುಲಕರ್ಣಿನ ಮತ್ತೆ ಕರ್ಕೊಂಡ್ ಹೋಗ್ತಾರ. ಯಾಕೋ ಕುಲಕರ್ಣಿ ನಿಮ್ ಊರಾನವ ಮುತ್ಯ ಬಂದ ಎಲ್ಲಾ ಸಾಲ ತುಂಬಿ ಹೋಗ್ಯಾನು, ಮತ್ತ್ಯಾಕ ಬಂದಿ? ಯಪ್ಪ ಯಾರು ತುಂಬಿಲ್ಲ ಮೂರವ್ರು, ನನಗೆ ಗೊತ್ತಿಲ್ಲ ತಾವ್ ರಾಜ ಕೇಳ್ತಾನ್ರಿ. ಯಾಕೋ ಕುಲಕರ್ಣಿ ಇದೇ ಈಗ ಬಂದ ಮಳಿ ಮಲ್ಲಪ್ಪ ಅಂತೇಳಿ ತಗೊಂಡ ರಸೀಟಿ ಸಹಿತ ತಗೊಂಡ್ ಹೋಗ್ಯಾನಂತ ಹೇಳ್ತಾನ್ರಿ ಅವ್ ರಾಜ. ಆ ಯಪ್ಪ ಹಿಂಗ ಅಂದ ಅತ್ಯಂತ ಬರ್ತಾನು. ಬಂದ ಟೈಮ್ದಾಗ ಇಲ್ಲಿ ಮುತ್ಯ ನಮಸ್ಕಾರ ಮಾಡಿ, ನೀ ಮಳಿ ಮಲ್ಲಪ್ಪ ಅಲ್ಪ, ನಾನು ಇದ್ರಾಗ ಮಾನ ಕಾಪಾಡಿದೆ ಅಂತೇಳಿ ತನ್ನ ನಾಲ್ಗಿ ಕಿತ್ತ ಒಗದ ಮುಂದೆ ಹೊರಗೆ ಬರ್ತಾನ್ರಿ. 100 ಮೀಟರ್ ಬರ್ಗೂಡ್ದ ಅವಾಗ ಹೊಳೆ ನಾಲಿಗೆ ಬಂದೈತಿ ಬ್ರಾಹ್ಮಣರಿಗೆ. ಬಂದ ಟೈಮ್ದಾಗ ನಾಲಿಗೆ ಬ್ರಾಂತ್ಲಿ, ನೀ ಮಳಿ ಮಲ್ಲಪ್ಪ ಅಲ್ಪ, ನೀ ಸಾಕ್ಷಾತ್ ಪರಮಾತ್ಮ ಪರಮಾನಂದ ಅಂತೇಳಿ ಊರಾಗ ಸಾರ್ಕೋತ ಹೋಗಿ ಬಿಡ್ತಾನ್ರಿ ಅವ ಕುಲಕರ್ಣಿ. ಪರಮಾನಂದ ಅಂತೇಳಿ ಬರ್ತ್ರಿ ಮೊದಲ ಮಳಿ ಮಲ್ಲಪ್ಪ ಹೊಡಿ. ಅವೇನ ತನ್ನ ನಾಲಿಗೆ ಕಿತ್ತ ಹೋಗದ ಇಲ್ಲಿ ಹೊಳಿ ನಾಲಿಗೆ ಬರೋಣ ಇವ್ ಪರಮಾನಂದ ಅಂತೇಳಿ ಸರ್ ಅವ್ ಕುಲಕರ್ಣಿ ಇಟ್ಟರೆ. ಹಾ, ಜಮಖಂಡಿ ತಾಲೂಕಿನ ಅಲಬಾಳ ಗ್ರಾಮದ ಗಾಣಿಗ್ಯಾರ ನಾಗಪ್ಪ ಅಂತ ಹೇಳಿ ಕುಷ್ಠ ರೋಗ ಇರ್ತೈತ್ರಿ. ಆ ಕುಷ್ಠ ರೋಗ ಯಾವ ದವಾಖಾನಿಗೆ ಹೋದ್ರೂ ಕಡಿಮೆ ಆಗಿರಂಗಿಲ್ಲ. ಅವರ ಮಕ್ಕಳು ಸಸ್ಯಾರೋನ ಒಂದು ಸ್ವಲ್ಪ ಬ್ಯಾರಿ ಇಟ್ಟಿರ್ತಾರೆ. ಆ ಬ್ಯಾರಿ ಟೈಮ್ದಾಗ ಮುತ್ಯಾಗ ಗೊರ್ತಾಕೈತಿ ಪರಮಾನಂದಾಗ. ಗೊರ್ತಾಗನ ಅದಕ್ಕೆ ಅಲ್ಲಿ ಕೊರವಂಜಿನ ಆಳ್ಬಾಳಕ್ಕೆ ಕಳಿಸ್ತಾನ್ರಿ. ಆಲ್ಬಾಳಕ್ಕೆ ಹೋಗಿ ಶಕನ ಹೇಳಿ ಬರ್ತಾಳೆ ಅಲ್ಲಿ ಗೌಡ ಆದಿನಾರದಿಂದ ನಮ್ಮ ಅಣ್ಣ ಬಂದಾನು ಅವನ ತೇಲಿ ನೀ ಬೇಡ್ಕೊಂಡು ಬಂದಿ ಅಂದ್ರೆ ನಿನ್ನ ಕುಷ್ಠ ರೋಗ ಅವ ತಕ್ಕೋತಾನು ಅಂತ ಹೇಳ್ತಾಳೆ. ಹಾ ಯಾಕೆ ವಾಕ್ ಹೊರಗೆ ಹಿಂಗ ಅಂತ ಹೇಳಿ ಅನ್ನಂತಲಿ ಇಷ್ಟವಾತ ಕೊರವಂಜಿ ಆತೊಳಗೆ ಹೋಗಿ ಬರ್ನು ಅಂತ ಹೇಳ್ತಾನೆ ಅವ ಗಾಣಿಗಾರ ನಾಗಪ್ಪ ಹೇಳಂತಲಿ ಒಮ್ಮೆ ಎತ್ತಿನ ಗಾಡಿ ಹುಡ್ಕೊಂಡು ಅವರು ಈ ಮುಗಳಕೋಡ ಗ್ರಾಮಕ್ಕೆ ಬರ್ತಾರ್ರಿ. ಬಂದ್ರಂದ್ರ ಅವಾಗ ಕುಷ್ಠ ರೋಗ ಬಂದ್ ಮುತ್ಯಾಗ ಬೇಡ್ಕೋತಾನು ಯಪ್ಪ ನನಗರಿ ಇಟ್ರ ತಾಪ್ ಹೆಚ್ಚಾಗೈತಿ ಕುಷ್ಠ ರೋಗ ಐತಿ ನಾನು ಇದನ್ನ ರೋಗಟ್ ನೀ ಪರಿಹಾರ ಮಾಡಪ್ಪ ಒಬ್ಬ ಕೊರವಂಜಿ ಬಂದ್ ನನಗೆ ಶಕನ ನಿಮ್ ಈ ದಿಕ್ನಾಗ ಹೋಗು ನಮ್ಮ ಅಣ್ಣದಾನ ಅಂತ ಹೇಳಿ ಕಳಿಸ್ಯಾಳು ಅನ್ನತ್ಲಿ ಅವ್ರು ಇಷ್ಟ ಹೇಳಿ ಹೋಗಿರ್ತಾಳೆ ಕೊನೆ ಕೊರವಂಜಿ ರೀ. ಅವ ಗಾಣಿಗಾರ ನಾಗ ಪೆತ್ತಿನ ಗಾಡಿ ಹುಡ್ಕೊಂಡು ಮುತ್ಯ ಅಂತೇಳಿ ಬಂದ್ ಬೇಡ್ಕೋತಾನ ಯಪ್ಪ ನನ್ನ ತ್ರಾಸ ಭಾಳ ಐತಿ ಇದನ್ನ ನನ್ನ ಕುಷ್ಠ ರೋಗ ನೀ ತಕ್ವಾರಪ್ಪ ಕುಷ್ಠ ರೋಗ ನಾ ಎಲ್ಲ ನಿನ್ ತಕ್ಕೋತನಪ್ಪ ನಾನು ಶಿವರಾತ್ರಿ ಶಿವಕ್ ದಿವಸ ಒಂದೋತಿರ್ತಾನ ನನಗೊಂದು ಕುಡಿಕೆ ಅನ್ನ ಜೋಳದ ಅನ್ನ ಒಂದು ಸೇರ ಒಂದು ಕುಡಿಕೆ ಜೋಳದ ಆಂಬ್ಲಿ ಕೊಡ್ಬೇಕಪ್ಪ ನಿನ್ನ ಕುಷ್ಠ ರೋಗ ನಾ ಪರಿಹಾರ ಮಾಡ್ತಾನತ್ತ ಇವ್ ಮುತ್ಯ ಹೇಳ್ತಾನು ಯಪ್ಪ ಇಷ್ಟನ ನನ್ನ ಮಕ್ಕಳು ತಿಳಿಲಿ ಹೇಳಿ ನಾ ಸಾಯ್ತನು ನನ್ನ ತ್ರಾಸ ನೀ ತಕ್ವಾರಪ್ಪ ಅಣ್ಣಂತಲಿ ಮುತ್ಯ ಮಂತ್ರ ಹೋದ ಭಂಡಾರ ಹೊಡದಂದ್ರ ಅವ್ನ ಕುಷ್ಠ ರೋಗ ಹೋಗಿಬಿಡ್ತಲ್ಲಿ. ಅದಕ್ಕೆ ಎಷ್ಟೋ 100 ವರ್ಷದಿಂದ ಆಲ್ಬಾಳ ಅಂದ್ರೆ ಕುಳಿಲಿ ಗ್ರಾಮದಿಂದ ಈಗ ಸದ್ದ ಇಲ್ಲಿ ಶಿವರಾತ್ರಿ ಶಿವಗ ದಿವಸ 2 ದಿವಸ ಮರದು ಸಮಾಸಿ ದಿವಸ ಅವನು ಒಂದೊತ್ತು ಬಿಡಸಾಕ ಅಲ್ಲಿಂದ್ರ ಅವ್ರ ಆಲ್ಬಾಳ ಗಾಣಿಗಾರ ನಾಗಪ್ಪದಿಂದ ಕುಳಿಲಿ ಗಾಣಿಗಾರ ಮಣಿತಾನ ಇಲ್ಲಿ ಅವನು ಒಂದೊತ್ತು ಬಿಡಸಾಕ್ ಬರ್ತೈತ್ರಿ. ಈಗಾದ್ರೂ ಇನ್ನೂ ಐತಿ ಆಂಬ್ಲಿ ಇನ್ನೂ ಬರ್ತೈತ್ರಿ. ಬಂದ ಇಲ್ಲಿ ರಾತ್ರಿ 2 ಗಂಟೆಗೆ ಪಂತಿ ಸಾಕ್ತೈತಿ. ಪಂತಿ ಸಾಗಿರ ಯಾರು ಅದನ್ನ ನಡ್ ತಗೊಂಡ್ ಬಾತು ಅದ್ರಂಗಿಲ್ಲ ಅವ್ರು ನೀಡವ್ರು ಎಷ್ಟೋ ಮಂದಿ ಇರ್ತೈತಿ 1000 ಮಂದಿಗೆ ಊಟಕ್ಕೆ ಕೂತ್ರು ಎಲ್ಲಾರನು ಸಂಪ್ ಮಾಡ್ತಿರ್ತಾರ ಅವ್ರ ಊಟ. ಆ ಟೈಮ್ದಾಗ ಒಂದ್ ಸೂಜಿ ಬಿದ್ರೆ ಸಪ್ಪಳಾಕೈತ್ರಿ. ಅಟ್ ಮಹತ್ವದ ಅದ ಪಂತಿ ಅವನ ಒಂದೊತ್ತು ಬಿಡ್ಬೇಕಾರ ಅಟ್ ಇದೈತಿ ತಂಗಿ ಬಂದ ಮೇಲೆ ಅವ್ನ ಒಂದೊತ್ತು ಬಿಡಿಸ್ತಾರ್ರಿ. ಬಿಡಿಸಿದ್ರಂದ್ರ ಅವನ ರೋಗವು ಪರಿಹಾರ ಆತು ಎಷ್ಟೊತ್ತು 100 ತಿಲಿಂದ್ರ ಅದ ಪದ್ಧತಿ ಇನ್ನೂ ನಡೆದೈತ್ರಿ. ಹಾ ಐತಿ ಐತಿ ಮಕ್ಕಳ ಭಾಗ್ಯ ನೋಡ್ರಿ ಈಗ ಪಾಪ ಕೆಲವು ದವಾಖಾನಿಗೆ ತೋರಿಸ್ತಿರ್ತಾರು ಮಕ್ಕಳಾಗಿರಂಗಿಲ್ಲ 10 ವರ್ಷ ಗಂಟ್ಲೆ ಮಕ್ಕಳಾಗಿರಂಗಿಲ್ಲ ಅಂತವ್ರಿಗೆಲ್ಲ ಮುತ್ಯಾಂತಿಯಲ್ಲಿ ಬಂದ್ 21 ವಾರ ಒಂದು 11 ಅಮಾಸಿ ಬಂದ್ ಮುತ್ಯಾಗ ಬೇಡ್ಕೊಂಡು ಪರಮಾನಂದಗೆ ಬೇಡ್ಕೊಂಡು ಹೋದ್ರಂದ್ರ ಮಕ್ಕಳಾಗ ಕೊಟ್ಟನ್ರಿ. ಇನ್ನೂ ಆದ್ರೂ ಅವ್ರ ಮಕ್ಕಳಾಗ ಕೊಟ್ಟಾನಂದ್ರ ಬೇಡ್ಕೊಂಡ್ ಹೋಗ್ಯಾರು ಅವ್ನ ಗುಡಿ ಮೇಲಿಂದ್ರ ಹಾರೈಸಿ ಅವನ ಮುಂದ್ ಕುಂಡಿಸಿ ಜಡಿ ತಕ್ಕೊಂಡ್ ಹೋಗ್ತಾರ ಜವಳಾರಿ. ಇಲ್ಲಿ ನಮ್ಮ ತೇಲಿ ಬಂದ ಹಿಂಗೈತ್ರಿ ಅಪ್ಪ ಅನ್ನಂತಲಿ ಮುತ್ಯಾನ ಗದ್ದಿಗೆ ಮೇಲಿನ ಕಾರಿಕ ಭಂಡಾರ ಅವ್ರು ಉಡಿಯಾಗ ಹಾಕಿದ್ವಿ ಅಂದ್ರ ಅಲ್ಲಿಂದ ಅವ್ರ ಮುತ್ಯಾಗ ಅವ್ ಹೇಳ್ದಂಗ ಅವ್ರು ದುಡಿಬೇಕು ಅವ್ ಮುತ್ಯ ಅವ್ರಿಗೆ ಫಲ ಕೊಡ್ಬೇಕು ಎಲ್ಲಾ ಸಿಕ್ಕಾವ್ರಿ. ಇನ್ನೂ ಬಾಳ ಮಂದಿ ದೂರಿನ ಮಂದಿ ಬರ್ತೈತ್ರಿ ಇಲ್ಲಿ ಅದ ಬಾಳ ಮುತ್ಯಾನ ಮುಂದ ಅವ್ರ ಬೇಡ್ಕೊಂಡಿರ್ತಾರ್ರಿ ನನ್ಗ್ ಹಿಂಗ ಆಗ್ಬೇಕಪ್ಪ ನಾನಿನ್ ಮುಂದ ಹಗಲಿ ಡ್ಯೂಟಿಗೆ ಹಸ್ತನ ಅಂತೇಳಿ ಬೇಡ್ಕೊಂಡಿರ್ತಾರ ಎಲ್ಲಿ ಹೊಂಟ್ರನು ಅವ್ನ ಮುಂದ ಡ್ಯೂಟಿಗೆ ತಗೊಂಡ್ ಹೋಗ್ತಾರ್ರಿ. ಒಂದ್ 50-60 ಮಂದಿ ಐತ್ರಿ ಈಗ ಸದ್ದ ಡ್ಯೂಟಿಗೆ ತಗೊಂಡ್ ಹೋಗೋ ಟೈಮ್ದಾಗ ಅಷ್ಟು ಮಂದಿ ಎಲ್ಲಾ ಇರತ್ತೈತ್ರಿ ಎಲ್ಲಿ ಮುತ್ಯ ಹೊಂಟಂದ್ರ. ಜಾತ್ರೆ 2 ಸಗದನ್ರಿ ಒಂದು ಹೋಳಿಗೆ ಊಟ್ರಿ ಒಂದು ಹುಗ್ಗಿ ಊಟನ್ರಿ ಅದ ಕೈವಾರ ಸೋಮವಾರ ಜಾತ್ರೆ ಅದ. ಹಾ ಇದು ಮುತ್ಯಾನ ಜಾತ್ರೆ 5 ದಿವಸ ಟೋಟಲ್ ರೀ. 5 ದಿವಸ ಒಳಗೆ ಶಿವರಾತ್ರಿ ಶಿವಗ್ಗ ಆದ್ಮೇಲೆ ತಾವ್ ಒಂದೊತ್ತಿರ್ತಾನು ಶಿವಗ್ಗ ಆದ್ ಮರುದಿವ್ಸ ನಾವ್ ಒಂದ್ ಮುಂಚಿತವಾಗಿ ಒಂದ್ ಅಮಾಸಿ ಮಾಡ್ತೀವ್ರಿ. ಅದಾದ ಮರುಸಿಂದ ಬೆಳಗಲಿ ಗ್ರಾಮದಿಂದ ಇನ್ನುಳಿದ ಎಲ್ಲಾ ಸುತ್ತಮುತ್ತ ಹಳ್ಳಿಯಿಂದ ದೇವರುಗಳು ಮುತ್ಯಾನತಿಯಲ್ಲಿ ಎಲ್ಲಾ ಬಂದ ಜಾತ್ರೆ ಅಜರಾಮರವಾಗಿ ಜಾತ್ರೆ ಮಾಡಿ ಹೋಗ್ತಾರ್ರಿ. ಇಷ್ಟೆಲ್ಲಾ ಮಕ್ಕಳೆಲ್ಲಾರು ಮಕ್ಕಳಾಗ್ ಕೊಡ್ತಾರು ಎಲ್ಲೋ ಬ್ಯಾರೆ ಊರ್ ಭಕ್ತರಿದ್ರು ಮಕ್ಕಳೆಲ್ಲಾರು ಇಲ್ಲಿ ಬಂದ್ ಭಕ್ತರಿ ನೋಡ್ರಿ ಅದ್ ಎಷ್ಟೋ ಮಂದಿ ಬಂದ್ ಹೋಗತ್ರಿ. ಶಿವರಾತ್ರಿಯಾಗ ಮಾಡ್ತಾರ್ರಿ ಬ್ಯಾರೆ ಊರಿಂದ ಮನಿಂದ ಮಾಡ್ಕೊಂಡ್ ಬಂದ್ ಇಲ್ಲಿ ಊಟ ಮಾಡಿ ಹೋಗ್ತಾರ್ರಿ. ಹಾ ಮತ್ತ ಅಮಾಸಿಗೆ 12 ಅಮಾಸಿ ಪ್ರತಿ ಒಂದ್ ಅಮಾಸಿ ಒಬ್ಬೊಬ್ರ ನಿಂತ ಮಾಡ್ತಾರ್ರಿ ಊಟ ವ್ಯವಸ್ಥೆ ಮಾಡ್ತಾರ್ರಿ. ಅವ್ರಿಗೆ ಏನೋ ಮುತ್ಯ ಎಲ್ಲಾ ಚಲೋ ಮಾಡ ಇನ್ನು ಅವ್ರಿಗೆ ಬಾಳ ಎಂತಂತ ಕಷ್ಟ ಐತ್ರಿ ಪವಾಡ ಬಾಳ ಇನ್ನೂ ಬಾಳ ಐತ್ರಿ. ನಮ್ಮ ಊರಾಗ ಹಿರಿಯರು ಹಂಗದಾರ್ರಿ ಊರ್ ಗ್ರಾಮ ದೇವ್ರ ಪರಮಾನಂದ ಇವತ್ತ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಎಲ್ಲಾರು ಕೂಡಿ ಫುಲ್ ರಾಜಕೀಯ ಅಂತೂ ಇಲ್ರಿ ಎಲ್ಲಾರು ಕೂಡಿ ಎಲ್ಲಾ ಪಾರ್ಟಿ ಅವ್ರು ಕೂಡಿ ನಿತ್ ಮಾಡ್ತಾರ ಜಾತ್ರಿ. ಹಾ ಇನ್ನು ಕೆಲಸ ಆಗ್ಬೇಕಾಗಿತ್ರಿ ಇನ್ನು ಬಾಳದವ್ರವ್ರು ಮುಂದ ದೊಡ್ಡ ಬಾಗ್ಲ ಕಟ್ಟಬೇಕಾಗಿತ್ರಿ. ಇನ್ನು ರಾಜಕೀಯದಿಂದನೂ ಮುತ್ಯ ಕೊಡಾಕತ್ತಾರ್ರಿ ಇನ್ನೂರ್ದ ಭಕ್ತಾದಿಗಳು ಕೊಡಾಕ್ತಾರು ಸಣ್ಣಂಗಿ ಈಗ ಕ್ರೈಮಾಗಿ ಕೆಲಸ ನಡೆಯಾಕ್ತಾವ್ರಿ. ಹಾ ರೀ ಆದಷ್ಟು ಮಂದಿ ಅನುಕೂಲ ಮಾಡ್ಲಿ ಭಕ್ತರಾಗ್ಲಿ ರಾಜಕೀಯ ವ್ಯಕ್ತಿ ಹಣಕಾಸು ಸಹಾಯ ಮಾಡ್ರಿ ಮಾಡಿಲ್ಲ ಅಂದ್ರ ಮುತ್ಯಾನ ಆಶೀರ್ವಾದ ಅವ್ರ ಬೆನ್ನ ಮೇಲೆ ನಿಂತ ಮುತ್ಯ ಅವ್ರನ್ನ ಎಲ್ಲಾರನು ಕಾಪಾಡ್ಕೊಂಡ್ ಹೋಗ್ಕನ್ರಿ. ಮುತ್ಯಾಗಿ ನಾವು ಕೆಲವು ಮಂದಿ ಇಲ್ಲಿ ನಮ್ಮಲ್ಲಿ ಭಾಳ ಮಂದಿ ದುಡಿತೈತ್ರಿ ಮತ್ತ ಹಿಂದೂ ಮುಸಲ್ಮಾನ್ ರೀ ಅವರು ಪ್ರತಿ ಸೋಮವಾರ ಮಾತ್ರ ಇವಂಗ ಬಂದ ಮುಂದಿನ ತೆಗೆದ್ರಿ ಮುಸ್ಲಿಂ ಬಂದು ಹೋಗ್ತಾರ್ರಿ. ಆಯ್ತ್ರಿ ಇಲ್ಲಿ ಯಾವ ಜಾತಿ ಇಲ್ರಿ ಏನು ಇಲ್ರಿ, ಇಲ್ಲಿ ಎಲ್ಲಾ ಜಾತಿ ಅವ್ರು ಇಲ್ಲಿ ಬಂದು ಮುಚ್ಚಾಗ ದುಡಿಯತಾರ್ರಿ. ಎಲ್ಲರಿಗೂ ಒಳ್ಳೇದಾಗೈತಿ.